ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ನಿಮಿತ್ತ ಸದಲಗ ಪಟ್ಟಣದ ಶಿವಮಹದೇವ ಮಂದಿರದ ಆವರಣದಲ್ಲಿ ಯಡಿಯೂರ ಶ್ರೀ ಸಿದ್ದಲಿಂಗೇಶ್ವರ ಮಹಾಪುರಾಣದ ಉದ್ಘಾಟನಾ ಸಮಾರಂಭ ಎಲ್ಲ ಸದ್ಭಕ್ತರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಸುಮಾರು ಒಂದು ತಿಂಗಳುಗಳ ಕಾಲ ಯಡಿಯೂರಿನ ತೋಂಟದ ಶ್ರೀ ಸಿದ್ದಲಿಂಗೇಶ್ವರ ಅವರ ಜೀವನ ಚರಿತ್ರೆಯನ್ನು ದಿನಾಂಕ 17/8/2023 ದಿನನಿತ್ಯವೂ ಸರಿಯಾಗಿ ಸಾಯಂಕಾಲ 7 to 8 ಗಂಟೆಯವರೆಗೆ ಜರುಗಲಿದೆ. ಈ ಒಂದು ಮಹಾಪುರಾಣದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮಿಗಳು ಶಿವಾನಂದ ಮಠ ಸದಲಗ ಇವರು ವಹಿಸಿದರು. ಈ ಒಂದು ಮಹಾಪುರಾಣದ ಪ್ರವಚನಕಾರರಾಗಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಹಿರೆ ಆಸಂಗಿ ಗ್ರಾಮದ ಪರಮ ಪೂಜ್ಯ ಶ್ರೀ ವೀರಬಸವ ದೇವರು ಲಭಿಸಿದರು. ಒಂದು ಪವಿತ್ರ ಪರ್ವದ ಶ್ರಾವಣ ಮಾಸದಲ್ಲಿ ಶಿವಶರಣರ ಜೀವನ ಚರಿತ್ರೆ, ಅವರು ನಡೆದು ಬಂದ ದಾರಿ, ಅವರು ತೋರಿದ ಸನ್ಮಾರ್ಗ, ಅವರು ನೀಡಿದ ಸಂದೇಶಗಳ ಬಗ್ಗೆ ಆಲಿಸಿ ಹಾಗೂ ಅವುಗಳನ್ನು ಪಾಲಿಸುವ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಸದ್ಭಕ್ತರದ್ದು. ಈ ಒಂದು ಮಂಗಲ ಮಹಾಪುರಾಣದ ಉದ್ಘಾಟನಾ ಸಮಾರಂಭದಲ್ಲಿ ಊರಿನ ಹಿರಿಯರು, ಗಣ್ಯಮಾನ್ಯರು, ತಾಯಂದಿರು ಹಾಗೂ ವಿಶ್ವಗುರು ಬಸವ ಸಂಘದ ಎಲ್ಲ ಸದ್ಭಕ್ತರು ಉಪಸ್ಥಿತರಿದ್ದರು. ICB ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ. ಅನಂತ ಕೋಟಿ ನಮಸ್ಕಾರಗಳು ಸಂಚಿತ. ಆಗಮಿಸಿದಂಥ ವಿಧ ಹಿರಿಯರಲ್ಲಿ, ಮೃತು ಮಕ್ಕಳಲ್ಲಿ, ಸದಸ್ಯರಲ್ಲಿ ಅನಂತ ಅಮೃತ ಪರಮ